ಸಂಗಮ ಸ್ವಾಮೀಜಿ ಬಿಟ್ರೆ ಉಳಿದವರೆಲ್ಲ ಬುಕ್ಕಿಂಗ್ ಸ್ವಾಮಿಗಳು. ಉಳಿದ ಸ್ವಾಮಿಗಳು ದೊಡ್ಡ ದುಡ್ಡು ಹೊಡೆದು ಫೈವ್ ಸ್ಟಾರ್ ಮಠ ಕಟ್ಕೊಂಡು ಕುಳಿತಿದ್ದಾರೆ. ವಿಜಯಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ ಸ್ವಾಮೀಜಿಗಳ ಬಗ್ಗೆ ರೇವಡಿ. ವಿಜಯಪುರ ಜಿಲ್ಲೆಯ ಇಂಡಿ ಪಟ್ಟಣದಲ್ಲಿ ನಡೆದ ಪಂಚಮಸಾಲಿ ಬೃಹತ್ ಸಮಾವೇಶದಲ್ಲಿ ಹೇಳಿಕೆ. ಪಂಚಮಸಾಲಿ ಸಮಾಜದ 2A ಮೀಸಲಾತಿಗೆ ಕೆಲ ಸ್ವಾಮೀಜಿಗಳು ಅಡ್ಡಗಾಲು. ಹೋರಾಟದ ದಿಕ್ಕು ತಪ್ಪಿಸಲು ಹರಹರದ ವಚನಾನಂದ ಸ್ವಾಮೀಜಿ ಷಡ್ಯಂತ್ರ ಎಂದು ಪರೋಕ್ಷವಾಗಿ ವಾಗ್ದಾಳಿ. ನಾವೇನು ಇನ್ನು ದನ ಕಾಯೋರ? ನಿಮ್ಮ ಜಾಗೃತಿ ಸಭೆ ಉದ್ದೇಶ ನಮಗೆಲ್ಲ ಗೊತ್ತಾಗಿದೆ. ಇದಕ್ಕೆಲ್ಲ ಒಬ್ಬ ಕಾಟ ಹೊಡೆದು ದುಡ್ಡು ಕೊಡುವವನಿದ್ದಾನೆ, ಇವರೆಲ್ಲ ಸಭೆ ಮಾಡ್ತಾ ಇದ್ದಾರೆ ಎಂದು ಮುರುಗೇಶ್ ನಿರಾಣಿ ಬಗ್ಗೆಯೂ ಲೇವಡಿ. ಯತ್ನಾಳ ಲೇವಡಿ ಮಾಡಿದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್. ಯಾರು ಉಪಕಾರ ಮಾಡ್ತಾರೆ ಅವ್ರಿಗೆ ಉಪಕಾರ ಸಮಾಜದಿಂದ ಯಾರು ಆದ್ರೆ ಇಂಥ ದೊಡ್ಡ ಕೊಡುಗೆ ಇಡೀ ಒಂದು ಬಡವ ಒಂದು ಗುಡಿಸಲ್ದಾಗಿರುವಂತ ಒಬ್ಬ ಬಡವನ ಮಗನಿಗೆ ನಾವು ಮೀಸಲಾತಿ ಕೊಟ್ರೆ ಎಲ್ಲ ನೋಡ್ರಿ, ಅರ್ಧ ಪರ್ಸೆಂಟ್ 1% ಎಷ್ಟೋ KS ಹೋಗಿ ಅವು MBBS ಸೀಟ್ ಹೋಗಿ ಮೊನ್ನೆ ಎಲ್ಲ ನಮ್ಗೆ ಮೆಸೇಜ್ ಮಾಡ್ತಿರ್ತಾರೆ, ನೋಡ್ರಿ ಇದು 2A ನಮಗೆ ಸಿಕ್ಕಿದ್ರೆ ನನ್ನ ಮಗಳು MBBS ಸಿಕ್ತಿತ್ತು, ನನ್ನ ಮಗ KSC ಮೊನ್ನೆ ಒಂದು ಬರೇ 0.5 ಹೋಗದ. ಇದು ಒಂದು ಏನಾರು ಮೀಸಲಾತಿ ಆದ್ರೆ ಇಡೀ ಸಮಾಜ ಉದ್ಧಾರ. ಆದ್ರೆ ಕೆಲವೊಂದು ಮಂದಿ ಇದನ್ನ ಕೆಡಿಸ್ಬೇಕಂತ ಹೇಳೂ ಈ ಹೊಸ ನಾಟಕ ಚಾಲು ಮಾಡಿರ್ತಾರ, ಅದನ್ನ ಯಾರನ್ನೂ ನಂಬಬೇಡ. ನಮ್ಮ ಸಮಾಜದಲ್ಲಿ ಒಬ್ಬರೇ ಒಬ್ಬರು ಸ್ವಾಮಿಗಳು, ಒಬ್ಬರೇ ಒಬ್ಬರು ಜಗದ್ಗುರುಗಳು ಇಡೀ ತಮ್ಮ ಜೀವನವನ್ನೇ ಇವತ್ತು ಈ ಮೀಸಲಾತಿ ಸಲುವಾಗಿ ಇಟ್ಟವ್ರು ಯಾರಪ್ಪ ಅಂದ್ರೆ ಅದು ಕೂಡಲ ಸಂಗಮ ಸ್ವಾಮಿಗಳು, ಉಳ್ಕಿದವರೆಲ್ಲ ಬುಕ್ಕಿಂಗ್ ಸ್ವಾಮಿಗಳು, ಅವರೆಲ್ಲ ರೊಕ್ಕ ಹೊಡ್ಕೊಂಡು ಶ್ರೀ ಗುರು ಬಸವಲಿಂಗಾಯನ ಮಹಂದು ಎಲ್ಲ ಚಲೋ ಚಲೋ ಬೆಣ್ಣೆ ಹೊಡ್ಕೋತ ಆರಾಮ್ ಫೈವ್ ಸ್ಟಾರ್ ಹೋಟೆಲ್ ನಂಗೆ ಒಂದು ಬಟ್ಟ ಕಟ್ಕೊಂಡು ಹಿಂಗೆ ಕೂತ್ ಬಿಟ್ಟಾರಲ್ಲಿ. ಈ ಗುರ್ತಾಗೈತಿ ಇನ್ ಸಿಗತೈತಿನ್ನ ಇನ್ನು ನಾವು ಏನೂ ಉಳಿದಿಲ್ಲ ಅಂತೇಳಿ ಈಗ ಸಣ್ಣಗೆ ನಾವು ಗದಗ ಪ್ರವಾಸ ಮಾಡುತ್ತೇವೆ, ಹರಿಹರದಲ್ಲಿ ಸಭೆಯನ್ನು ಮಾಡುತ್ತೇವೆ. ಪಂಚಮಸಾಲಿ ಹಿಂದುಳಿದ ಮೀಸಲಾತಿ ಜಾಗೃತಿ ಸಭೆ ನಮಗೇನು ಗುರ್ತಿಲ್ಲ, ಅಲ್ಲ ಹುಚ್ಚು ಮಕ್ಕಳಿದ ಇನ್ನೂ ತನ ಕಾಯಿರೋದಿವ ನಾವು ನಿಮ್ಮದೊಳಗೆ ನರ ನಾರು ಎಟ್ಟದ ಅನ್ನೋದು ಗುರ್ತೈತೆ ನಮ್ಮ ಹುಡುಗರಿಗೆ. ನೀವೆಲ್ಲರ ಜಾಗೃತಿ ಸಭೆ ಒಂದು ಫೋಟೋ ಹಾಕೊಂಡು ಅದ್ರ ಹಿಂದೆ ಒಬ್ಬ ಅದಾನವ ರೊಕ್ಕ ಕೊಡ್ತಾನೆ ಜಾಗೃತಿ ಸಭೆ ಮಾಡೋ, ಯಾಕಂದ್ರೆ ಎಲ್ಲ ಕಟ ಹುಡಿತಾರ ಅದೇ 15 ಟನ್ ಇದ್ದಿದ್ರು 13 ಟನ್ 13.5 ಟನ್ 13 ಟನ್ 4 ಕ್ವಿಂಟಲ್ 31 ಕಿಲೋ 0.5 ಗ್ರಾಮ್.